ವಿಶೇಷವಾಗಿ ಅಂದರೆ ಸುಂದರಣ್ಣ ಹೇಳ್ದಂಗೆ ಇತ್ತೀಚೆಗಷ್ಟೇ ಮದುವೆ ಆಯಿತು. ಈ ಒಂದು ಕಲಾಪಗಳೆಲ್ಲ ಮುಗಿಸ್ಕೊಂಡು ಒಂದು ಒಂದು ಕಾರ್ಯಕ್ರಮ ಅಂತ ಅಟೆಂಡ್ ಮಾಡ್ಕೊಂಡಿದ್ದೆ, ಅದು ಅಪ್ಪು ಸರ್ ಕಾರ್ಯಕ್ರಮ. ಅವರ ನಮ್ಮ ರಸ್ತೆಗೆ ಅಪ್ಪು ಸರ್ ಹೆಸರಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವ್ರನ್ನ ಸ್ಮರಿಸ್ತಕ್ಕಂಥ ಅವಕಾಶ ಭಾಳ ಖುಷಿ ಆಯಿತು. ಎಲ್ರಿಗೂ ಎಲ್ರಿಗೂ ವಂದಿಸ್ತಾ, ಯಾಕಂದರೆ ನಾನು ಅಂದರೆ ಮಾತಾಡೋದು ಹಾಡಾಡೋದು ಇಲ್ಲಿ ನಮ್ಮ ಕಲಾವಿದರು ತುಂಬ ಚೆನ್ನಾಗಿದೆ ಹಾಡೋರು. ಅಪ್ಪು ಸರ್ನ ಸ್ಮರಣೆಯಲ್ಲಿ ನಿಮ್ಮ ಪರವಾಗಿ ಒಂದೆರಡು ಸಾಲ ಹೇಳಬಹುದಾದು ಹೇಳಬಹುದು ಅಂದರೆ ಅಪ್ಪು ಅಭಿಮಾನಿಯಾಗಿ ಅಪ್ಪು ಅಭಿಮಾನಿಗಳ ಪರವಾಗಿ ಅಪ್ಪು ಅಪ್ಪು ವೇಣಾನು ನೂರು ಸಾರಿ ಹೇಳಿದರು ಆಸೆ ತೀರಲ್ಲ ಜನ್ಮ ಪೂರ್ತಿ ಹಾಡಿದರು ಬರದ ಮುಗಿಯಲ್ಲ ಅಪ್ಪು ಅಪ್ಪು ವೇಣಾನು ಅಪ್ಪು ಅಪ್ಪು ವೇಣಾನು. ಒಂದೇನಂದ್ರೆ ಅಪ್ಪು ಸರ್ ಯಾಕೆ ವಿಶೇಷವಾಗಿ ಹೇಳ್ತಾರೆ ಅಂದರೆ ಆ ಒಂದು ಕಿರಿಯ ವಯಸ್ಸಲ್ಲಿ ಅವರು ಕಾಲವಾದರೂ ಕೂಡ ಅವರು ನಮಗೆಲ್ಲ ಬಿಟ್ಟುಕೊಟ್ಟೋದಂಥ ಈ ಒಂದು ಪಾಠ, ಒಂದು ಮಾರ್ಗದರ್ಶನ ನಾವು ದಿನಪ್ರತಿ ಜೀವನ ಪರ್ಯಂತ ಆದರೆ ಅಷ್ಟು ಆ ರೀತಿ ಒಂದು ಸಾಧನೆ ಆಗಲಿ ಆಗಲಿ ಒಂದು ಸೇವೆ ಆಗಲಿ ನಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಆ ದಾರಿಯಲ್ಲಿ ನಾವು ನಡೆದ್ರೆ ಸಾಕು, ಆ ಒಂದು ದಾರಿ ನಡೆಯೋ ಪ್ರಯತ್ನ ಮಾಡಿದ್ರೆ ಸಾಕು, ನಮ್ಮ ಈ ಸಮಾಜ ಇನ್ನೂ ಎಷ್ಟೋ ಎಷ್ಟೋ ಆ ಒಳ್ಳೆ ಜಾಗ ಆಗುತ್ತೆ ಎಲ್ರಿಗೂ ಬದುಕಕ್ಕೆ ಬದುಕನ್ನು ಕಟ್ಕೊಳ್ಳೋಕ್ಕೆ. ಅವ್ರನ್ನ ಸ್ಮರಿಸ್ತಾ ಆದರ್ಶಗಳನ್ನ ಮರೀರಿ, ಆ ದಾರಿಯಲ್ಲಿ ನಾವು ಎಲ್ಲರೂ ನಡೆಯೋ ಪ್ರಯತ್ನ ಮಾಡೋಣ. ಎಲ್ರಿಗೂ ಗೊತ್ತೇ ಇದೆ, ಎಲ್ಲ ಕಡೆ ನಾವು ಹೇಳ್ತಾ ಇರ್ತೀವಿ ಅಭಿಮಾನಿ ದೇವರು ಅಂದ್ರೆ ಅವರೇ ಇವತ್ತು ದೇವರಾಗಿದ್ದಾರೆ. ಅವರ ಕಾಲವಾದ ನಂತರ ಆದ ನೇತ್ರದಾನಗಳು ಎಷ್ಟು, ಆದ ರಕ್ತದಾನ ಎಷ್ಟು, ಎಷ್ಟು ಆಶ್ರಮಗಳಿಗೆ ಇವತ್ತು ಸರಂಪರಿಯಾಗಿ ಎಲ್ಲರೂ ಜನರು ಭೇಟಿ ಕೊಟ್ಟು ತಮ್ಮ ಕೈಲ ಸೇವೆ ಮಾಡ್ತಾರೆ. ಇದಲ್ವ ಒಬ್ಬ ಮನುಷ್ಯ ಗುರುತು ಬಿಟ್ಟು ಹೋಗ್ಬೇಕಾಗಿರೋದು ಅಂದ್ರೆ ಅಂಥ ಒಬ್ಬ ಅಜಾತ ಶತ್ರು ಎಲ್ಲರನ್ನೂ ಮೆಚ್ಚಿದಂಥ, ಎಲ್ಲರ ಕೈಲೂ ಪ್ರೀತಿ ಪಾತ್ರರಾದಂಥ, ಎಲ್ಲರ ಬಾಯಲ್ಲೂ ಹೋಲಿಸ್ಕೊಂಡಂತಹ ವ್ಯಕ್ತಿ ಆ ಒಬ್ಬ ಶಕ್ತಿ. ಆ ಒಬ್ಬ ಶಕ್ತಿಯ ಹೆಸರು ನಮ್ಮ ಏರಿಯಾದ ಈ ಒಂದು ರಸ್ತೆಗೆ ಇಡ್ತಾ ಇರೋದು, ಇದು ನಮ್ಮ ಸೌಭಾಗ್ಯವೇ ಸರಿ. ಎಲ್ಲರೂ ಆ ದಾರಿ ನಡೆಯೋ ಪ್ರಯತ್ನ ಮಾಡೋಣ, ಎಲ್ರಿಗೂ ಒಳ್ಳೆಯದಾಗಲಿ. ಜಯ ಅಪ್ಪು.